ಉರಿಗೌಡ ನಂಚೇಗೌಡ ವಿಚಾರದ ಬಗ್ಗೆ ನನಗೇನು ಗೊತ್ತಿಲ್ಲ, ನನಗೆ ಜಿಲ್ಲೆಯ ಅಭಿವೃದ್ಧಿ ಮುಖ್ಯ ಅಂತ ಸಂಸದೆ ಸುಮಲತಾ ಹೇಳ್ತಾರೆ. ಉರಿಗೌಡ ನಂಚೇಗೌಡ ಬಗ್ಗೆ ನನಗೇನು ಕೂಡ ಗೊತ್ತಿಲ್ಲ, ನನಗೆ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಅಂತ ಈಗ ರೆಬಲ್ ಶಾಸಕಿ ಸುಮಲತಾ ಅಂಬರೀಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಜಿಲ್ಲೆಯ ಅಭಿವೃದ್ಧಿ ಮಾತ್ರ ಮುಖ್ಯ ಅಂತ ಎಂಪಿ ಸುಮಲತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚುನಾವಣೆ ಬರ್ತಾ ಇರೋದ್ರಿಂದ ಕಾಂಟ್ರೋವರ್ಸಿ ಮಾಡ್ತಾ ಇದ್ದಾರೆ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಈ ರೀತಿಯಾದಂತಹ ಕಾಂಟ್ರೋವರ್ಸಿಗಳು ನಡೆಯುತ್ತೆ, ವಿಷಯ ಗೊತ್ತಿಲ್ಲದೆ ನಾನು ಏನನ್ನು ಕೂಡ ಹೇಳೋದಕ್ಕೆ ಆಗೋದಿಲ್ಲ ಅಂತ ಮಂಡ್ಯದ ತುಂಬುಕೆರೆಯಲ್ಲಿ ಸಂಸದೆ ಸುಮಲತಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಜಿಲ್ಲೆಯ ಅಭಿವೃದ್ಧಿ ಮಾತ್ರ ಮುಖ್ಯ, ಅದರ ಬಗ್ಗೆ ಏನಾದರೂ ಕೇಳಿ ಹೇಳ್ತೀನಿ. ಈ ಉರಿಗೌಡ ನಂಚೇಗೌಡ ವಿಚಾರವಾಗಿ ನನಗೇನು ಗೊತ್ತಿಲ್ಲ, ಗೊತ್ತಿಲ್ಲದೆ ವಿಷಯವನ್ನ ನಾನು ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ತುಂಬುಕೆರೆಯಲ್ಲಿ ಸುಮಲತಾ ಅಂಬರೀಶ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನನಗೆ ಜಿಲ್ಲೆಯ ಅಭಿವೃದ್ಧಿ ಮುಖ್ಯ, ಅವರ ಬಗ್ಗೆ ಮಾತಾಡೋಕೆ ಎಕ್ಸ್ಪರ್ಟ್ ಇದ್ದಾರೆ. ನಾನೇನು ಎಕ್ಸ್ಪರ್ಟ್ ಅಲ್ಲ, ಚುನಾವಣೆ ಬರ್ತಾ ಇರೋದ್ರಿಂದ ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೆ ಅಷ್ಟೇ. ಈ ಹಿಂದೆ ಏನು ಟಿಪ್ಪುವನ್ನ ಕೊಂದಂತಹ ಉರಿಗೌಡ ನಂಚೇಗೌಡ ಅನ್ನುವಂತಹ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಅದರಲ್ಲೂ ಮೂರು ಪಕ್ಷಗಳು ಹರಿಹಾಯ್ದಿದ್ರು, ಉರಿಗೌಡ ಹಾಗೆ ನಂಜೇಗೌಡ ಅವರ ವಿರುದ್ಧ. ಈಗ ಕಾಂಗ್ರೆಸ್ ಹಾಗೆ JDS ಏನು ಉರಿಗೌಡ ನಂಚೇಗೌಡ ಇಲ್ವೇ ಇಲ್ಲ, ಅವೆಲ್ಲ ಕಾಲ್ಪನಿಕ ಹೆಸರು ಅನ್ನೋದನ್ನ ಈಗ ಸುಮಲತಾ ಅಂಬರೀಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ನನಗೆ ಮಾಹಿತಿ ಇಲ್ಲದ ವಿಷಯಗಳ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ. ಮಂಡ್ಯದಲ್ಲಿ ನಾವೇನೇ ಇದ್ದರೂ ಮಂಡ್ಯವನ್ನು ಯಾವ ರೀತಿ ನಾವು ಮುಂದೆ ಹೋಗ್ತಾ ಅಭಿವೃದ್ಧಿಯ ದಾರಿಯಲ್ಲಿ ಯಾವ ನಿಟ್ಟಿನಲ್ಲಿ ತಗೊಂಡು ಹೋಗಬೇಕು ಅನ್ನೋದು ನನ್ನ ಮುಖ್ಯ ಫೋಕಸ್ ಆಗಿರುತ್ತೆ. ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ಅವ್ರು ಗೊತ್ತಿರೋ ಎಕ್ಸ್ಪರ್ಟ್ಸ ಇದ್ದಾರೆ, ಅವ್ರನ್ನೇ ಕೇಳಿ. ಚರ್ಚೆ ಅನ್ನೋದು ಎಲೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲನೂ ಒಂದು ಕಾಂಟ್ರವರ್ಸಿ ಆಗೋದು ಸಹಜ. ನಾನು ಹೆಚ್ಚಾಗಿ ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ಅಲ್ಲ, ನಾನು ಅದ್ರ ಬಗ್ಗೆ ಹೆಚ್ಚಾಗಿ, ಅದೇ ನನ್ಗೆ ಗೊತ್ತಿಲ್ಲದೆ ಇರೋ ವಿಷಯ ನಾನು ಯಾಕಪ್ಪ ಮಾತಾಡಲಿ, ಗೊತ್ತಿರೋ ವಿಷಯ ನಾನು ಮಾತಾಡಬೇಕು. ನೋಡಿ, ನನಗೆ ಮಾಹಿತಿ ಇಲ್ಲದ ವಿಷಯಗಳ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ. ಮಂಡ್ಯದಲ್ಲಿ ನಾವೇನೇ ಇದ್ದರೂ ಮಂಡ್ಯವನ್ನು ಯಾವ ರೀತಿ ನಾವು ಮುಂದೆ ಹೋಗ್ತಾ ಅಭಿವೃದ್ಧಿಯ ದಾರಿಯಲ್ಲಿ